ಸಾಮಾನ್ಯವಾಗಿ ನಾವು ಮಲಗುವಂಥ ಪೊಸಿಷನ್ನಲ್ಲಿ ಅಂದರೆ ನಾವು ಯಾವ ರೀತಿ ಮಲಗ್ತೀವಲ್ಲ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆಯನ್ನು ಮಾಡಿಕೊಂಡ ಪಕ್ಷದಲ್ಲಿ ಈ ಒಂದು ಸೊಂಟಕ್ಕೆ ಸಂಬಂಧಪಟ್ಟ ಅನೇಕ ತೊಂದರೆಗಳಿಂದ ಸೊಂಟ ನೋವಿರ್ಬೋದು ನೋವಿರ್ಬೋದು ಇಂಥ ಅನೇಕ ತೊಂದರೆಗಳಿಂದ ನಾವು ಶಾಶ್ವತವಾಗಿ ಒಂದು ಯಾವುದೇ ಒಂದು ಔಷಧಿ ಶಾಶ್ವತವಾಗಿ ನಾವು ಪರಿಹಾರನ ಕಂಡ್ಕೋಬೋದು ಸರಿ ಹೇಗೆ ಸಾಧ್ಯ ಇದು ಅಂತ ನೋಡೋಣಂತೆ ನೋಡಿ ಸಾಮಾನ್ಯವಾಗಿ ನಾವು ನಿಲ್ಲೋದು ಸ್ಟ್ಯಾಂಡಿಂಗ್ ನಾವು ನಿಲ್ತಕ್ಕಂಥ ಪೊಸಿಷನ್ ಯಾವ ರೀತಿ ಇರುತ್ತೆ ಅಂತ ನೋಡಂತೆ ಈಗ ನೋಡಿ ನಿಂತಿದ್ದಾರೆ ಇಲ್ಲಿ ಸರ್ ನಿಂತಾಗ ಹೇಗಿದೆ ಕೆಳಗಡೆಯಿಂದ ನೋಡೋಣ ಪಾದ ಎರಡು ಪಾದದ ಮಧ್ಯೆ ಇದು ನಾರ್ಮಲ್ ಸ್ಟ್ಯಾಂಡಿಂಗ್ ಪೊಸಿಷನ್ನು ಎರಡು ಪಾದದ ಮಧ್ಯೆ ಸ್ಪೇಸ್ ಇದೆ ಗ್ಯಾಪ್ ಇದೆ ಕಾಲಿನ ಮಧ್ಯೆ ಎರಡು ಕಾಲಿನ ಮಧ್ಯೆ ಗ್ಯಾಪ್ ಇದೆ ಎರಡು ಮಂಡಿಯ ಮಧ್ಯದಲ್ಲಿ ಗ್ಯಾಪ್ ಇದೆ ಮತ್ತು ತೊಡೆ ಸ ತೊಡೆ ಮಧ್ಯದಲ್ಲೂ ಕೂಡ ಗ್ಯಾಪ್ ಇದೆ ಅಂದರೆ ನಾರ್ಮಲ್ ಅಲೈನ್ಮೆಂಟ್ ಇದು ಈ ಪೊಸಿಷನ್ ಇರ್ತೀವಿ ನಾವು ಅಂತಂದರೆ ನಾರ್ಮಲ್ ಬಾಡಿ ಅಲೈನ್ಮೆಂಟ್ ಈ ರೀತಿ ಇರ್ತದೆ ಇದು ಕಂಫರ್ಟಬಲ್ ಪೊಸಿಷನ್ನು ಸರಿ ಅವರಿಗೆ ಇನ್ನೊಂದು ಪೊಸಿಷನಲ್ಲಿ ನಿಂತ್ಕೊಳ್ಳಿ ಕೇಳ್ತೀನಿ ಕಾಲನ್ನು ಮಡಚಿ ಎರಡು ಕಾಲನ್ನು ಸೇರಿಸಿ ಎರಡು ಸೇರಿಸಿ ಮಂಡಿಯನ್ನು ಸೇರಿಸಿ ನೋಡಿ ಈ ಪೊಸಿಷನ್ ಅಂತ ಅಂದ್ಕೊಳ್ಳಿದ್ದು ಈ ಪೊಸಿಷನಲ್ಲಿ ನಿಂತ್ಕೊಳ್ಳಿ ಕೇಳಿದರೆ ಏನಾಗಬಹುದು ಒಂದು ಮಂಡಿಲ್ಲಿ ನೋವು ಬರುತ್ತೆ ಪಾದದಲ್ಲಿ ನೋವು ಬರುತ್ತೆ ಜೊತೆಗೆ ತುಂಬ ಹೊತ್ತು ಇದೇ ರೀತಿ ನಿಂತ ಪಕ್ಷದಲ್ಲಿ ಏನಾಗುತ್ತೆ ಅವ್ರಿಗೆ ಲೋ ಬ್ಯಾಕ್ ಯಾಕಂದರೆ ಸೊಂಟದಲ್ಲಿ ಕೆಳಭಾಗದಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪೊಸಿಷನಲ್ಲಿ ಜಾಸ್ತಿ ಹೊತ್ತು ನಿಂತಿರ ನಾವು ಸರಿ ಮಲಗಿದಾಗ ನಾವು ಯಾವ ಪೊಸಿಷನ್ ನಿಂತ್ಕೊಳ್ಳೋದೇನೋ ಕಾಲನ್ನು ಗ್ಯಾಪ್ ಸ್ವಲ್ಪ ಸ್ಪೇಸ್ ಕೊಟ್ಟು ನಿಂತ್ಕೊತಾ ಇರ್ತೀವಿ ನೆಕ್ಸ್ಟ್ ನಾವು ಮಲಗಿದಾಗ ಯಾವ ಪೊಸಿಷನಲ್ಲಿ ಮಲ್ಕೊತೀವಿ ಅಂತ ನೋಡೋಣ ಈಗ ಸೊ ನೋಡಿ ಈಗ ಸೊ ಮಲಗಿದಂಥ ಸಮಯದಲ್ಲಿ ನಿಂತಾಗ ನಾರ್ಮಲ್ ಅಲೈನ್ಮೆಂಟು ಕಾಲಿನ ಮಧ್ಯೆ ಗ್ಯಾಪ್ ಇರ್ತಾ ಇತ್ತು ಈಗ ಮಲಗಿದಾಗ ಯಾವ ರೀತಿ ಇದೆ ನಾರ್ಮಲ್ ಮಲಗಿದಾಗ ನೋಡಿ ಪಾದ ಎರಡು ಪಾದಗಳು ಒಂದ್ರ ಮೇಲೆ ಒಂದು ಪಾದ ಬೀಳ್ತಾ ಇದೆ ಕಾಲಿನ ಮೇಲೆ ಕಾಲು ಬೀಳುತ್ತೆ ಸೊ ಮಂಡಿ ಮೇಲೆ ಮಂಡಿ ಬೀಳುತ್ತೆ ಸಾಗೆ ತೊಡೆ ಮೇಲೆ ತೊಡೆ ಬೀಳುತ್ತೆ ನಿಂತಾಗ ಇದನ್ನು ನಾವು ಅಬ್ನಾರ್ಮಲ್ ಪೊಸಿಷನ್ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಗಲ್ಲ ಇದರಿಂದ ಸೊಂಟ ನೋವು ಬರುತ್ತೆ ಅಂತ ಹೇಳ್ತೀವಿ ಬಟ್ ಮಲ್ಕೊಳ್ಳೋದು ನಾವು ಇದೇ ರೀತಿ ಮಲಗ್ತಾ ಇರ್ತೀವಿ ಸೊ ಯಾವಾಗ ನಾವು ಈ ರೀತಿ ಮಲ್ಕೊತೀವಿ ಈ ರೀತಿ ಮಲ್ಕೊಂಡಾಗ ಅತಿ ಹೆಚ್ಚು ಅಂದರೆ ಸಾಮಾನ್ಯವಾಗಿ ಮಲಗೋದು ಅಂತ ಅಂದಾಗ ಆರು ಅವರ್ ಮಲಗ್ತೀವಿ ಎಂಟು ಅವರು ಮಲಗ್ತೀವಿ ಹತ್ತು ಅವರ್ ಮಲಗ್ತೀವಿ ಅವ್ರವ್ರ ಅಭ್ಯಾಸದ ತಕ್ಕನಾಗೆ ಮಲಗ್ತೀವಿ ಅಟ್ಲೀಸ್ಟ್ ಮಿನಿಮಮ್ ಆರು ಅವರ್ ಅಂತೂ ಮಲಗ್ತಾ ಇರ್ತೀವಿ ಈ ರೀತಿ ಆರು ಗಂಟೆ ಗಂಟಲೆ ನಾವು ಮಲ್ಕೊಂಡಾಗ ಏನಾಗುತ್ತೆ ನಮಗೆ ಸ್ವಂಟದಲ್ಲಿ ನಾವು ಕೆಳಭಾಗದಲ್ಲಿ ಸೊಂಟದಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ನಾವು ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ ಪಕ್ಷದಲ್ಲಿ ಈ ಒಂದು ಮಲಗತಕ್ಕಂಥ ಪೊಸಿಷನಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ ಒಂದು ಬದಲಾವಣೆಯಲ್ಲಿ ಈ ಒಂದು ಬ್ಯಾಕ್ ಪೇನ್ ಎಸ್ಪೆಷಲಿ ಸ್ವಂಟಾನವೇನಿದೆಲ್ಲ ಇದರಿಂದ ಒಂದು ಶಾಶ್ವತವಾದ ಒಂದು ಪರಿಹಾರ ಕಂಡ್ಕೋಬೋದು ಏನು ಬದಲಾವಣೆ ನಿಂತಾಗ ನಮ್ಮ ಕಾಲಿನ ಮಧ್ಯೆ ಸ್ಪೇಸ್ ಇರುತ್ತೆ ಗ್ಯಾಪ್ ಇರುತ್ತೆ ಮಲಗಿದಾಗ ಆ ಗ್ಯಾಪ್ ಇಲ್ಲ ಆ ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ ಏನು ಮಾಡಬೇಕು ನಾವು ನೋಡಿ ಒಂದು ದಿಂಬನ ತೊಗೊಳ್ಳಿ ದಿಂಬನ್ನು ತೊಗೊಂಡು ಕಾಲು ಮಧ್ಯೆ ಈ ಎರಡೂ ಕಾಲು ಮಧ್ಯೆ ಒಂದು ದಿಂಬನ್ನು ಹಾಕಿ ಸ್ವಲ್ಪ ಕಾಲನ್ನು ಮಡಚಿದ್ರೆ ಒಳ್ಳೆಯದು ಸ್ವಲ್ಪ ಈ ನೀನಲ್ಲಿ ಫೋಲ್ಡ್ ಇದೆರಡು ಕಾಲು ಎರಡು ಸ್ವಲ್ಪ ಫೋಲ್ಡ್ ಆಗಿ ಸ್ವಲ್ಪ ಕಾಲನ್ನು ಮಡಚಿ ಈ ರೀತಿ ಒಂದು ದಿಂಬನ್ನು ಎರಡು ಕಾಲಿನ ಮಧ್ಯೆ ನೋಡಿ ಇದು ಹೈಟ್ ದಿಂಬಿನ ಹೈಟ್ ನಿಮಗೆ ತಕ್ಕನಾಗಿ ನಿಮಗೆ ಕಂಫರ್ಟಬಲ್ ಆಗಿರಬೇಕು ಇದು ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ದಪ್ಪ ಇರ್ತಕ್ಕಂಥ ದಿಂಬನ್ನು ಯೂಸ್ ಮಾಡಿ ಅವಾಗ ಸ್ವಲ್ಪ ಹೈಟ್ ಆಗುತ್ತೆ ಈ ಸ್ಪೇಸಿಂಗ್ ಗ್ಯಾಪ್ ಏನಿರ್ತಲ್ಲ ಸ್ವಲ್ಪ ಗ್ಯಾಪ್ ನಿಮಗೆ ನಾರ್ಮಲ್ ನಿಂತಾಗ ಏನು ನಾರ್ಮಲ್ ಅಲೈನ್ಮೆಂಟ್ ಸ್ಪೇಸಿಂಗ್ ಇರ್ತದಲ್ಲ ಆ ಸ್ಪೇಸಿಂಗ್ ಬರೋ ಹಾಗಿರಬೇಕು ಅಂದರೆ ಒಂದು ದಿಂಬನ್ನು ಈ ಎರಡು ಕಾಲು ಮಧ್ಯದಲ್ಲಿ ಮಲಗತಕ್ಕಂಥ ಸಮಯದಲ್ಲಿ ಈ ರೀತಿ ಇಟ್ಕೊಂಡು ಸೊ ಮಲಗೋದ್ರಿಂದ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಸರಿ ಇದು ಈಗ ಇಟ್ಕೊಂಡು ಮಲಗೋದ್ರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ನಮಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಸೈಂಟಿಫಿಕಲ್ಲಿ ಹೇಳ್ತೀನಿ ಕೇಳಿ ಸೊ ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ ಈ ರೀತಿ ಮಲಗಿದಾಗ ನೋಡಿ ಈಗ ಅಕಸ್ಮಾತ್ ನೀವು ಇಟ್ಕೊಂಡಿಲ್ಲ ಅಂತಂದರೆ ಇಟ್ಟು ಇಟ್ಕೊಂಡಿಲ್ಲ ಅಂದರೆ ಈ ಸೊಂಟದಲ್ಲಿ ಹಿಪ್ಪು ಸೊ ಮತ್ತು ಬ್ಯಾಕು ಈ ಸೊಂಟ ಮತ್ತು ಬ್ಯಾಕು ಟ್ವಿಸ್ಟ್ ಆಗುತ್ತೆ ದಿಂಬಿಲ್ಲ ಅಕಸ್ಮಾತ್ ದಿಂಬಿಟ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ ನೀವು ದಿಮ್ಮನ್ನು ತೆಗೆದುಬೇಡೋಣ ದಿಮ್ಮನ್ನು ತೆಗೆ ಇಟ್ಕೊಂಡಿಲ್ಲದ ಸಮಯದಲ್ಲಿ ಹಿಪ್ಪು ಟ್ವಿಸ್ಟ್ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಟ್ವಿಸ್ಟ್ ಆಗುತ್ತೆ ಯಾವಾಗ ಹಿಪ್ಪು ಮತ್ತು ಬ್ಯಾಕ್ ಟ್ವಿಸ್ಟ್ ಆಗುತ್ತೋ ನಮ್ಮ ಸ್ಪೈನಲ್ ಕಾರ್ಡ್ ಸೆಂಟ್ರಲ್ಲಿ ಇರ್ತಕ್ಕಂಥ ನರ ಏನಿದೆ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಇದು ಕೂಡ ಸ್ವಲ್ಪ ರೊಟೇಟ್ ಆಗುತ್ತೆ ಸೊಂಟ ಟ್ವಿಸ್ಟ್ ಆಗುತ್ತೆ ಸ್ವಲ್ಪ ಹಾಗೆ ಸ್ಪೈನಲ್ ಕಾರ್ಡ್ ರೊಟೇಟ್ ಆಗುತ್ತೆ ಇದು ರೊಟೇಟ್ ಆಗೋದ್ರಿಂದ ಸೊ ನಮಗೆ ಬ್ಯಾಕ್ ಪೇಯ್ನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪೈನ್ ರೊಟೇಟ್ ಆಗದಾಗೋದ್ರಿಂದ ಸ್ಪೈನಲ್ ಕಾರ್ಡ್ ರೊಟೇಟ್ ಆಗೋದ್ರಿಂದ ನಮಗೆ ಲೋಯರ್ ಬ್ಯಾಕ್ ಪೇನ್ ಕಾಣಿಸ್ಕೊಳುತ್ತೆ ಸೊ ಯಾವಾಗ ನೀವು ಕಾಲ ಮಧ್ಯೆ ಒಂದು ದಿಂಬನ್ನು ಇಟ್ಕೊಂಡು ಮಲಗ್ತಿರೋ ದಿಂಬನ್ನು ಇಟ್ಕೊಂಡು ಮಲ್ಕೊಂಡಾಗ ಈ ಒಂದು ರೊಟೇಷನ್ ಇರೋಲ್ಲ ಸೊಂಟದಲ್ಲಿ ಹಿಪ್ನಲ್ಲಿ ಏನು ರೊಟೇಷನ್ ಆಗುತ್ತಲ್ಲ ಆ ರೊಟೇಷನ್ ಇರೋಲ್ಲ ಆಮೇಲೆ ಸ್ಪೈನಿಗೇನೂ ತೊಂದರೆ ಆಗೋದಿಲ್ಲ ಒಂದು ಕಂಪ್ರೆಷನ್ ಆಗೋದಿಲ್ಲ ಸ್ಪೈನ್ ಕಂಪ್ರೆಷನ್ ಆಗೋದಿಲ್ಲ ಸೊಂಟ ಟ್ವಿಸ್ಟ್ ಆಗೋದಿಲ್ಲ ಸ್ಪೈನ್ ಕಂಪ್ರೆಷನ್ ಕೂಡ ಆಗೋದಿಲ್ಲ ಹಾಗಾಗಿ ಬ್ಯಾಕ್ ಪೇಯ್ನ್ ಲೋಯರ್ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಒಂದು ಸೊ ಎರಡನೇದಾಗಿ ಏನಂತಂದರೆ ಕಾಲಿನಲ್ಲಿ ಕಾಲು ಒಂದೇ ಒಂದು ನರ ನೋವು ಬರ್ತಾಯಿದೆ ಸರ್ ಸೊಂಟದಿಂದ ಕಾಲಿಂದ ಒಂದೇ ಒಂದು ನರ ನೋವು ಬರ್ತಾ ಇದ್ರೆ ಸಯಾಟಿಕ ಅಂತ ಕರಿತಾ ಇರ್ತಾರೆ ಕಾಣಿಸ್ಕೊಳ್ತಾ ಅಂತ ಮೆಡಿಸಿನ್ ತಗೊತಾ ಇರ್ತಾರೆ ನೋವಿನ ಮಾತ್ರೆಗಳನ್ನು ನೋಡಿ ಇದು ಈ ರೀತಿ ಮಲ್ಕೊಂಡಾಗ ನಾವು ಗ್ಯಾಪ್ ಇಲ್ದಲೆ ಮಲ್ಕೊಂಡಾಗ ಸಯಾಟಿಕ್ ನರ್ವ್ ಏನಿರುತ್ತಲ್ಲ ಆ ನರ್ವ್ ಸ್ಟ್ರೆಚ್ ಆಗುತ್ತೆ ಕಂಪ್ರೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪ್ರೆಷನ್ ಆಗೋದನ್ನ ನಾವು ಎರಡು ಒಂದೆರಡು ಕಾಲ ಮಧ್ಯೆ ಒಂದು ದಿಂಬಿಟ್ಕೊಂಡು ಮಲ್ಕೊಂಡಾಗ ಈ ಸಯಾಟಿಕ್ ನರ್ವ್ ಫ್ರೀ ರಿಲೀಸ್ ಆಗುತ್ತೆ ಕಂಪ್ರೆಷನ್ ಕಡಿಮೆ ಆಗುತ್ತೆ ಸಯಾಟಿಕಾದಿಂದ ಬರ್ತಕ್ಕಂಥ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಮೂರನೇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಸೊಂಟದಲ್ಲಿ ಲಿಗಮೆಂಟ್ಸು ಮತ್ತು ಮಜಲ್ಸ್ ಏನಿರ್ತವಲ್ಲ ಇದು ನಾವು ನಾರ್ಮಲ್ಲಾಗಿ ಈ ರೀತಿ ಏನು ಮಲಗ್ತೀವಲ್ಲ ಈ ರೀತಿ ಮಲ್ಕೊಂಡಾಗ ಸ್ಟ್ರೆಚ್ ಆಗ್ತವೆ ಇವು ಎಲ್ಲ ಸ್ಟ್ರೆಚ್ ಆಗ್ತವೆ ಮಜಲ್ಸ್ ಮತ್ತು ಲಿಗಮೆಂಟ್ಸ್ ಸೊಂಟದಲ್ಲಿರ್ತಕ್ಕಂಥ ಮಜಲ್ಸ್ ಮತ್ತು ಲಿಗಮೆಂಟ್ಸು ಸ್ಟ್ರೆಚ್ ಆಗುತ್ತೆ ಸ್ಟ್ರೆಚ್ ಆಗಿಬಿಟ್ಟು ಈ ಒಂದು ಬಲ್ಜ್ ಡಿಸ್ಕ್ ಬಲ್ಜ್ ಆಗಿದೆ ಅಂತಂದರೆ ಕೆಲವರು ಸುಮಾರು ಜನ ಸ್ಕ್ಯಾನ್ ಮಾಡಿಸ್ಬಿಟ್ಟು ಸಹ ನನಗೆ ಡಿಸ್ಕ್ ಬಲ್ಜ್ ಇದೆ ಡಿಸ್ಕ್ ಬಲ್ಜ್ ಇದೆ ಅಂತಾರಲ್ಲ ಸೊ ಈ ಒಂದು ನ ಸೊಂಟದಲ್ಲಿರ್ತಕ್ಕಂಥ ಲಿಗಮೆಂಟ್ಸ್ ಮತ್ತು ಮಜಲ್ಸ್ ಯಾವಾಗ ಸ್ಟ್ರೆಚ್ ಆಗ್ತಾವೋ ಡಿಸ್ಕ್ ಬಲ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಬ ಡಿಸ್ಕ್ ಮೇಲೆ ಪ್ರೆಷರ್ ಕೂಡ ಜಾಸ್ತಿ ಬೀಳ್ತಾ ಹೋಗುತ್ತೆ ಬಟ್ ಅದೇ ನೀವು ಕಾಲು ಮಧ್ಯದಲ್ಲಿ ಒಂದು ದಿಂಬನ್ನು ಇಟ್ಕೊಂಡು ಮಲಗಿದಾಗ ಈ ಮಜಲ್ಸ್ ಮತ್ತು ಲಿಗಮೆಂಟ್ಸ್ ಎರಡೂ ರಿಲ್ಯಾಕ್ಸ್ ಆಗ್ತವೆ ಮಸಲ್ಸ್ ಮತ್ತು ಲಿಗಮೆಂಟ್ಸ್ ಎರಡೂ ರಿಲ್ಯಾಕ್ಸ್ ಆಗಿ ಡಿಸ್ಕ್ ಮೇಲೆ ಇರತಕ್ಕಂಥ ಒಂದು ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಪ್ರೆಷರ್ ಯಾವಾಗ ಕಡಿಮೆ ಆಗುತ್ತೋ ಡಿಸ್ಕ್ ಬಲ್ಜಿಂದ ನಿಮಗೆ ಸೊಂಟದಲ್ಲಿ ಏನು ನೋವು ಬರ್ತಾ ಇದೆಯಲ್ಲ ಆ ನೋವು ಕೂಡ ಕಂಟ್ರೋಲ್ ಆಗುತ್ತೆ ಸೊ ಒಂದಿನದಾಗಿ ರೊಟೇಷನ್ ಆಗೋದಿಲ್ಲ ಸೊಂಟ ರೊಟೇಷನ್ ಆಗೋದಿಲ್ಲ ಇದು ನಮ್ಮಲ್ಲಿ ಸಣ್ಣ ಸೊಂಟದಲ್ಲಿ ನರದಲ್ಲಿ ಪ್ರೆಷರ್ ಕೂಡ ಕಡಿಮೆ ಆಗಿ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ಎರಡನೇದು ಸೈಟಿಕ್ ಪೇಯ್ನ್ ಕಡಿಮೆ ಆಗುತ್ತೆ ಮೂರನೇದು ಡಿಸ್ಕ್ ಬಲ್ಜ್ ಆಗಿ ನಿಮಗೇನು ಪೇನ್ ಬರ್ತಾ ಇರ್ತದಲ್ಲ ಆ ಪೇನ್ ಕೂಡ ಕಡಿಮೆ ಆಗುತ್ತೆ ಯಾವಾಗ ಸಿಂಪಲ್ ಆಗಿ ಸಣ್ಣದಾಗಿ ಯಾವುದೇ ಖರ್ಚಿಲ್ಲದೆ ಮಾಡ್ತಕ್ಕಂಥ ಒಂದು ಕೆಲಸ ಎರಡು ಕಾಲುಗಳ ಮಧ್ಯೆ ಮಲಗ್ತಕ್ಕಂಥ ಸಮಯದಲ್ಲಿ ಎರಡು ಕಾಲುಗಳ ಮಧ್ಯೆ ಒಂದು ದಿಂಬನ್ನು ಕೊಟ್ಟು ಮಲ್ಕೊಂಡ್ರೆ ಅಷ್ಟು ಮಾಡಿದರೆ ಸಾಕು ಸುಮ್ಮನೆ ಕಾ ಸೊಂಟ ನೋವು ಸೊಂಟ ನೋವು ಅಂತ ಹಾಸ್ಪಿಟ್ಲಿಗೆ ಹೋದು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ಈಗ ಸೊಂಟ ನೋವು ಅಂತಂದರೆ ಅದರಲ್ಲೂ ನೀವು ಮೂರು ತಿಂಗಳು ಆರು ತಿಂಗಳು ಸೊಟ್ಟೆ ನೋವು ಅಂತಂದರೆ ಸಿಟಿ ಸ್ಕ್ಯಾನ್ ಮಾಡಿಸಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂತೇಳಿ ಸುಮ್ಮನೆ ದುಡ್ಡು ದಂಡ ಮಾಡ್ತಾ ಇರ್ತಾರೆ ಅದ್ರ ಬದಲು ಸಿಂಪಲ್ ಪ್ರೊಸೀಜರ್ ಹೇಳಿದೆ ಇವಿಷ್ಟನ್ನು ಫಾಲೋ ಮಾಡಿದರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ನಿಮಗೆ ಇರ್ತಕ್ಕಂಥ ಸೊಂಟ ನೋವು ಫಿಫ್ಟಿ ಪರ್ಸೆಂಟ್ ಆದರೂ ಕಂಟ್ರೋಲ್ ಆಗುತ್ತೆ ಬೇಸಿಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ನಲ್ಲಿ ಇತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೋದು ತುಂಬ ಸಿವಿಯರ್ ಇತ್ತು ಅಂತಂದರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನೋವನ್ನು ನೀವು ಕಡಿಮೆ ಮಾಡ್ಕೋಬೋದು ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ